ಮಕ್ಕಳಿಗೆ ಅಪ್ಪ ಅಮ್ಮಂದರಿಗೆ ಎಲ್ರಿಗೂ ನಮಸ್ಕಾರ. ನಾವು ಮಾಸ್ಟರ್ಬೇಷನ್ ಬಗೆಗಿರೋ ತಪ್ಪು ತಿಳುವಳಿಕೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನನ್ನ ಹತ್ರ ಬಹಳ ಮಕ್ಕಳು ಕೇಳೋ ಇನ್ನೊಂದು ಪ್ರಶ್ನೆ ಇದೆ. ನಾನು ಬಹಳಷ್ಟು ದಿವಸಗಳಿಂದ, ಇಲ್ಲ ಬಹಳಷ್ಟು ವರ್ಷಗಳಿಂದ ಮಾಸ್ಟರ್ಬೇಷನ್ ಮಾಡ್ತಾ ಇದ್ದೀನಿ. ನನ್ನ ಸೆಮನ್ನು ಬಹಳ ತೆಳುವಾಗ್ಬಿಟ್ಟಿದೆ, ಅಂದರೆ ಬಹಳ ತಿಕ್ಕಾಗಿಲ್ಲ, ಬಹಳ ಒಂಥರ ನೀರು ನೀರಾಗಿ ಹೋಗ್ತಾ ಇದೆ ಅಂತಾರೆ. ಇದು ಸಾಧ್ಯವಿಲ್ಲದೆ ಇರೋ ಮಾತು. ಯಾಕೆ ಅಂದರೆ ಸೆಮನ್ ಅಂದರೆ ಅದರಲ್ಲಿ ಬರೀ ಸ್ಪರ್ಮ್ಸ್ ಮಾತ್ರ ಇರುತ್ತೆ ಅಂತ ಅಲ್ಲ, ಈ ಸ್ಪರ್ಮ್ಸ್ ಇದೆಯಲ್ವಾ ಅದು ಹೊರಗಡೆಯ ವಾತಾವರಣದಲ್ಲಿ ಬದುಕೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆ ಸ್ಪರ್ಮ್ಗಳು ಒಂದಕ್ಕೆ ಒಂದು ಸುರಕ್ಷಿತ ವಾತಾವರಣ ಬೇಕಾಗುತ್ತೆ ಅದಕ್ಕೆ. ಸೊ ಅಂಥದನ್ನ ಕೊಡುವ ಬೇರೆ ಬೇರೆ ರೀತಿಯ ದ್ರವಗಳೆಲ್ಲ ಅದರಲ್ಲಿ ಇರುತ್ತೆ ನಿಮ್ಮ ಸೆಮ್ಮನ್ನಲ್ಲಿ. ಅದರ ಜೊತೆಗೆ ಆ ಸೆಮ್ಮನ್ನು ಮೂತ್ರನಾಳದ ಮೂಲಕ ಹಾದು ಬರಬೇಕು. ಸೊ ಮೂತ್ರದಲ್ಲಿ ಆ್ಯಸಿಡ್ ಇರುತ್ತೆ, ಯೂರಿಕ್ ಆ್ಯಸಿಡ್. ಸೊ ಅಂತಹ ಆ್ಯಸಿಡ್ ಸ್ಪರ್ಮ್ಗಳನ್ನು ಸುಟ್ಟು ಬಿಡುತ್ತೆ. ಹಾಗಾಗಿ ಅಂತಹ ಆ್ಯಸಿಡ್ಗಳನ್ನು ಕ್ಲೀನ್ ಮಾಡುವುದಕ್ಕೆ ಬೇಕಾಗಿರುವ ಒಂದು ಕೆಮಿಕಲ್ಸ್ ಕೂಡ ಸೆಮನ್ನಲ್ಲಿ ಇರುತ್ತೆ. ಸೊ ಈ ಎಲ್ಲ ಅಂಶಗಳು ಸೇರಿ ಸೆಮನ್ ಆಗುತ್ತೆ. ಈಗ ಇಜಾಕ್ಯುಲೇಷನ್ ಆದಾಗ ಹೋಗುವ ಸೆಮನ್ನಲ್ಲಿ ಕೇವಲ ಒಂದೆರಡು ಡ್ರಾಪ್ಗಳಷ್ಟು ಮಾತ್ರ ಸ್ಪರ್ಮ್ಸ್ ಇರ್ಬೋದು, ಅದರಲ್ಲೇ ಕೋಟ್ಯಾನುಗಟ್ಟಲೆ ಸ್ಪರ್ಮ್ಸ್ ಇರುತ್ತೆ. ಹಾಗಾಗಿ ನಿಮ್ಮ ಸೆಮನ್ನು ಎಷ್ಟು ದಪ್ಪ ಇದೆಯೋ ತೆಳು ಇದೆಯೋ ಅನ್ನೋದಕ್ಕೆ ಏನು ಪ್ರಾಮುಖ್ಯತೆನೇ ಇರಲ್ಲ, ಅದು ಒಬ್ಬೊಬ್ರದ್ದು ಒಂದೊಂದು ಥರ ಇರೋಕ್ಕೆ ಸಾಧ್ಯತೆ ಇದೆ. ಏನು ನಿಮಗೆ ನಿಜವಾಗಿ ಅದರಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ ಗೊತ್ತಾಗೋದು ಮದುವೆ ಆಗಿ ಮಕ್ಕಳಾಗದೇ ಇದ್ದಾಗ ಮಾತ್ರ. ಆವಾಗ ಪರೀಕ್ಷೆ ಮಾಡಿಸ್ಕೊಂಡ್ರೆ ಇರಬೇಕಾದ ಸ್ಪರ್ಮ್ ಕೌಂಟ್ ಅಂತಾರೆ ಆದಷ್ಟು ಇದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿಯವರೆಗೆ ಈ ಥರದ ವಿಷಯಗಳ ಬಗ್ಗೆ ಗಮನ ಹರಿಸೋದೇ ತಪ್ಪಾಗುತ್ತೆ. ಇದೇ ಥರದ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಾನು ಬಹಳಷ್ಟು ವರ್ಷಗಳಿಂದ ಮಾಸ್ಟರ್ಬೇಷನ್ ಮಾಡ್ತಾ ಇದ್ದೀನಿ, ನನಗೆ ಇಜಾಕ್ಯುಲೇಟ್ ಆಗುವ ಸೆಮ್ಮನ್ನ ಕ್ವಾಂಟಿಟಿ ಬಹಳ ಕಡಿಮೆ ಇದೆ ಅಂತ. ನಿಜವಾಗಿ ಏನಂದ್ರೆ ಎಷ್ಟು ಸೆಮ್ಮನ್ ಹೊರಗಡೆ ಹೋಗಬೇಕು ಅನ್ನೋದು ದೇಹ ನಿರ್ಧರಿಸುತ್ತೆ ನಿಮ್ಮ ಲೈಂಗಿಕ ಚಟುವಟಿಕೆಗಳ ಮೇಲೆ. ಲೈಂಗಿಕ ಚಟುವಟಿಕೆಗಳು ಹೆಚ್ಚಿಗೆ ಆದರೆ ಹೊರಗೆ ಹೋಗುವ ಸೆಮನ್ ಕಡಿಮೆ ಆಗೇ ಆಗುತ್ತೆ. ಇದು ಹೇಗೆ ಅಂದರೆ ಓವರ್ ಹೆಡ್ ಟ್ಯಾಂಕಲ್ಲಿ ನೀರು ಕಡಿಮೆ ಇದ್ದಾಗ ಕೆಳಗಡೆ ನಲ್ಲಿಯಲ್ಲಿ ನೀರು ಅಷ್ಟು ಸ್ಪೀಡಾಗಿ ಬರಲ್ಲ. ಸೊ ಹಾಗಾಗಿ ಒಂದು ಸಾರಿ ಇಜಾಕ್ಯುಲೇಟ್ ಆದರೆ ಇಷ್ಟೇ ಸೆಮನ್ ಹೋಗಬೇಕು ಅಂತ ಯಾವ ತೀರ್ಮಾನಗಳು ಯಾವ ಮಾಪಕಗಳಲ್ಲಿ ನಡತೆ ಮಾಡೋದಕ್ಕೆ ಏನೂ ಇಲ್ಲ. ಸೊ ಇದು ಕೂಡ ಮತ್ತೊಂದು ಬಹಳ ದೊಡ್ಡ ತಪ್ಪು ತಿಳುವಳಿಕೆ. ಈ ಥರದ ತಪ್ಪು ತಿಳುವಳಿಕೆಗಳೆಲ್ಲ ನಿಮಗೆ ಈ ಪೇಪರ್ಗಳಲ್ಲಿ ಇಂಟರ್ನೆಟ್ಗಳ ಮೂಲಕ ಪ್ರಚಾರ ಮಾಡಿ ತಮ್ಮ ನಕಲಿ ಔಷಧಿ ಮಾರಾಟ ಮಾಡುವವರು ಹುಟ್ಟಿಸಿದ್ದು. ಸೊ ಈ ಥರದ ಯಾವುದೇ ನಕಲಿ ಔಷಧಿಗಳಿಗೆ ಬಲಿ ಬೀಳಬೇಡಿ. ನಿಮಗೆ ಏನೇ ತೊಂದರೆ ಇದ್ದರೂ ಮದುವೆ ಆದ ಮೇಲೆ ಮಕ್ಕಳಾಗದೇ ಇದ್ದಾಗ ಮಾತ್ರ ವೈದ್ಯರ ಹತ್ರ ಹೋಗಿ ಪರೀಕ್ಷಿಸ್ಕೊಳ್ಬೇಕು. ಅಲ್ಲಿಯವರೆಗೆ ಅದರ ಬಗ್ಗೆ ಯಾವುದೇ ತರಹದ ಒಂದು ಆತಂಕ ಇಟ್ಕೊಳ್ಳೋದು ಸಂಪೂರ್ಣ ಅನಗತ್ಯ. ಆದರೆ ಇಲ್ಲಿ ಜೊತೆಗೆ ಇನ್ನೊಂದು ಎಚ್ಚರಿಕೆ ಹೇಳಿರ್ತೀನಿ, ಮಾಸ್ಟರ್ಬೇಷನ್ನು ಯಾವಾಗ ನಿಮಗೆ ತೊಂದರೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವಿನ್ನು ಮಾತಾಡ್ತಾ ಇಲ್ಲ. ಅದರ ಬಗ್ಗೆ ಮುಂದೆ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಆ ಥರದ ಸಂದರ್ಭಗಳನ್ನು ಬಿಟ್ಟು ಉಳಿದ ಎಲ್ಲ ಕಡೆ ಇದು ಸುರಕ್ಷಿತ ಅನ್ನೋದನ್ನ ಮಾತ್ರ ಎಚ್ಚರ ಇಟ್ಕೊಳ್ಳಿ. ಇದ್ರ ಬಗ್ಗೆ ಇನ್ನೂ ಕೆಲವು ಹೆಚ್ಚಿನ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆಲ್ಲ ಇದನ್ನು ನೋಡೋದಕ್ಕೆ ಉತ್ತೇಜಿಸಿ. ನಿಮಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಮುಂದಿನ ವಿಡಿಯೋದಲ್ಲಿ ಅದಕ್ಕೆಲ್ಲ ಉತ್ತರಿಸ್ತಾ ಹೋಗ್ತೀನಿ. ಧನ್ಯವಾದ.